ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂಧಿಯ ಸಮಯ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ವಾಕ್ಯಗಳನ್ನು ನನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ, ನೀನು ಸ್ವಾಗತಿಸ್ತೇನೆ. ನೀನು ನಮ್ಮಲ್ಲಿದ್ದುಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯವನ್ನು ಕೇಳ ಪ್ರತಿಯೊಬ್ಬ ವೀಕ್ಷಕರು ಈ ವಾಕ್ಯದ ಮುಖಾಂತರ ಉತ್ತೇಜನ, ಬಿಡುಗಡೆ, ಪ್ರೋತ್ಸಾಹ, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಬೇಕೆಂದು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಒಂದು ಧ್ಯಾನ ಮಾಡ್ತೇವೆ. ಯೋನ ಬರೆದ ಸುವಾರ್ತೆ 16:33. ಜಾನ್ ಗಾಸ್ಪಲ್ 16:33. ಲೋಕದಲ್ಲಿ ನೀವು ನನ್ನಲ್ಲಿದ್ದು ಮನಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಇಲ್ಲಿ ಯೇಸು ಕ್ರಿಸ್ತನು ಪ್ರೇರೆ ಕಲ್ವಾರಿಯ ಸುಲಿಬೆಯಲ್ಲಿ ಪ್ರಾಣ ಕೊಡುವುದಕ್ಕಿಂತ ಮೊದಲು ಆತನು ತನ್ನ ಶಿಷ್ಯರಿಗೆ ಹೇಳ್ತಾನೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿದ್ದೀರಿ, ಆದರೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸ್ತೇನೆ ಎಂದು ಹೇಳಿ ಇವತ್ತು ಯೇಸು ಕ್ರಿಸ್ತನು ಪ್ರೇರೆ ಈ ಭೂಲೋಕದಲ್ಲಿ ಜೀವಿಸುವಾಗ ಅದು ಅನೇಕ ವಿಧದ ಕಷ್ಟಗಳನ್ನು, ಹಿಂಸೆಗಳನ್ನು, ಸಂಕಟವನ್ನು ತಾಳಿಕೊಂಡನು ಮತ್ತು ಅದರಲ್ಲಿ ಆತನು ಜಯ ಒಂದು ಲಾಸ್ಟಿಗೆ ಯೇಸು ಕ್ರಿಸ್ತನು ಪ್ರೇರೆ ಈ ಲೋಕದಲ್ಲಿ ಯಾರ್ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀನಲ್ಲಿ ಮುಳುಗಿದಿಸ್ತಾನೆ ತೆಗೆದುಕೊಂಡು ಪ್ರತಿಭ ಮಕ್ಕಳು ಈ ಒಂದು ಲೋಕದಲ್ಲಿರುವ ಕಷ್ಟಗಳಿಂದ, ಸಂಕಟಗಳಿಂದ ಜಯನೊಂದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ತಾನೇ ಆ ಕಲ್ವರಿಯ ಕ್ರೂಸಿಯಲ್ಲಿ ನಿಮ್ಮೆಲ್ಲ ಪಾಪಗಳನ್ನು, ನಿಮ್ಮೆಲ್ಲ ಕಷ್ಟಗಳನ್ನು, ನಿಮ್ಮೆಲ್ಲ ರೋಗಗಳನ್ನು, ನಿಮ್ಮೆಲ್ಲ ವೇದನೆಯನ್ನು ಒತ್ತುಕೊಂಡು ಆ ಕಲ್ವರಿ ಕ್ರೂಸಿಯ ಪ್ರಾಣ ಕೊಟ್ಟು ಪ್ರೇರೆ 2022 ಮೊದಲು ಯೇಸು ಕ್ರಿಸ್ತನ ಬೂಲಕ್ಕೆ ಬಂದು ನಿಮ್ಮ ಕಷ್ಟ, ನಿಮ್ಮ ಸಮಸ್ಯೆ, ನಿಮ್ಮ ಸಾಲ, ನಿಮ್ಮ ರೋಗಗಳನ್ನು ಅದು ಒತ್ತುಕೊಂಡನು. ನಿಮಗೋಸ್ಕರ ಕಲ್ವರಿ ಕ್ರೂಸಿಯಲ್ಲಿ ಆತನು ಪ್ರೇರೆ 6 ಗಂಟೆಗಳ ಕಾಲ ಅಲ್ಲಿ ನೇತಾಡಿಕೊಂಡನು. ನಿಮಗೋಸ್ಕರ ಆತನು ಪ್ರಾಣ ಕೊಟ್ಟನು. ನಿಮಗೋಸ್ಕರ ಆತನಿಗೆ 39 ಚಡಿ ಏಟುಗಳು ಆತನಿಗೆ ಬಿದ್ದವು. ನಿಮ್ಮ ರೋಗಗಳು ಗುಣ ಮಾಡೋದಕ್ಕೋಸ್ಕರವಾಗಿ ನಿಮಗೋಸ್ಕರ ಸತ್ತು ಮೂರಿಂದಲೇ ಜೀವಿತ ಇದ್ದು ಪರಲೋಕದ ತಂದೆಯ ಬಳಿಯಲ್ಲಿ ಕುಳಿತುಕೊಂಡು ಅವರು ರಾತ್ರಿ ನಿಮಗೋಸ್ಕರ ವಿಜ್ಞಾಪನೆ ಮಾಡ್ತಾನೆ. ಬರೀ ಈ ಯಾರು ಈ ಸತ್ಯವನ್ನು ತಿಳಿದುಕೊಂಡು ಯೇಸುವಿನ ಕರ್ತನ ಒಡೆ ನಿಮ್ಮದಾಗೆ ಅಂಗೀಕಾರ ಮಾಡುತ್ತಾರೋ ಮತ್ತು ನೀರಿನಲ್ಲಿ ಮುಳುಗಿ ದೀಷ್ಟ ಅಂತಕೊಂಡು ಆ ಯೇಸು ಕ್ರಿಸ್ತನ ಆ ಪವಿತ್ರಾತ್ಮನು ನಿಮ್ಮಲ್ಲಿ ಇರುವುದಾದರೆ ಪ್ರಿಯರೇ, ಇವತ್ತು ಈ ಲೋಕದಲ್ಲಿ ನಾನಾ ವಿಧವಾದ ಕಷ್ಟಗಳು ಆಲ್ರೆಡಿ ನೀವು ನೋಡ್ತಾ ಇದ್ದೀರಿ ಪೇಪರ್ ನ್ಯೂಸ್ನಲ್ಲಿ, ಮಾಧ್ಯಮ ಪ್ರಿಯರೇ, ಅನೇಕ ಈ ಲೋಕದ ಕಷ್ಟಗಳು, ಬರಗಾಲ, ಬಡತನ, ಆರ್ಥಿಕ ಮುಗ್ಗಟ್ಟು, ವ್ಯಾಧಿ ಬಂದು, ಆದರೆ ಯಾರು ಯೇಸುಕ್ರಿಸ್ತನ ತನ್ನ ಕರ್ತನ ಓಡಿ ನಿಮ್ಮದಾಗಿ ಅಂಗೀಕಾರ ಮಾಡುತ್ತಾರೋ ಬರೀ ಅವರಲ್ಲಿ ಆ ಪವಿತ್ರ ಆತ್ಮನು ಅವರ ನೆಲೆಗೊಳ್ಳುತ್ತಾನೋ ಅವರು ಈ ಲೋಕದಲ್ಲಿರುವ ಎಲ್ಲ ಕಷ್ಟಗಳ ಮೇಲೆ ಜಯವನ್ನು ಹೊಂದಲಿಕ್ಕೆ ಸಕ್ತವರು ನಿಮ್ಮದಾಗಲಿ ಯೇಸುಕ್ರಿಸ್ತ ಅಂತಾನೆ. ಹಾಗಾದರೆ ಇವತ್ತು ನೀವು ಈ ಲೋಕ ಜಯವನ್ನು ಏನು ಮಾಡಬೇಕು ಪ್ರೇರೆ, ಯಾವ ರೀತಿಯಲ್ಲಿ ಜಯವನ್ನು ಹೊಂದಿಕೊಳ್ಳಬಹುದು, ಅದಕ್ಕೆಲ್ಲ ಒಂದು ಸಂಗತಿಗಳನ್ನು ನಿಮ್ಮ ಮುಂದೆ ಹಿಡುತ್ತೇನೆ ಪ್ರೇರೆ. ಮೊದಲನೇ ಸಂಗತಿಯಾಗಿದೆ ಪ್ರೇರೆ, ಜಯಭರಿತ ಜೀವಿತವನ್ನು ಜೀವಿಸಬೇಕಾದರೆ ದಿನಾಲೂ ಅತಿ ಹೆಚ್ಚಾಗಿ ಪ್ರಾರ್ಥನೆಯನ್ನು ಮಾಡುವವರು ಆಗಬೇಕು. ನಾವು ನೋಡ್ತೇವೆ ಇಬ್ರಿಯವರಿಗೆ ಪತ್ರಿಕೆ 4:14-16. ಇಬ್ರಿಯ ಚಾಪ್ಟರ್ 4:14-16. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಇಡಿಯೋಣ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯ ಕುರಿತು ಅನುತಾಪವಿಲ್ಲದವನಲ್ಲ. ಆತ ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದೇಹದಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಶೀರ್ವಾದ ಮುಂದೆ ಬರೋಣ. ಪ್ರಿಯ ನೋಡ್ತೇವೆ, ಇವತ್ತು ಈ ಲೋಕದಲ್ಲಿರುವ ಕಷ್ಟಗಳ ಮಧ್ಯದಲ್ಲಿ, ಸಂಕಟಗಳ ಮಧ್ಯದಲ್ಲಿ, ಹಿಂಸೆಗಳ ಮಧ್ಯದಲ್ಲಿ, ಬಡತನ, ಕೊರತೆ, ಸಾಲ, ವ್ಯಾಧಿಗಳ ನಡುವೆ ನೀವು ಜಯವನ್ನು ಹೊಂದಬೇಕಾದರೆ, ಜಯಿಸಬೇಕಾದರೆ ಪ್ರಿಯರೇ, ನೀವು ಧೈರ್ಯವಾಗಿ ಪ್ರತಿದಿನ ಪ್ರಿಯರೇ ಪ್ರಾರ್ಥನೆ ಮಾಡುವರಾಗಬೇಕು.
ಅಂದರೆ ಕಡಿಮೆ ಪ್ರಾರ್ಥನೆ ಮಾಡಿದರೆ ಬೇರೆ ಕಡಿಮೆ ಬಳಸಿದರೆ ನೀವು ಜಾಸ್ತಿ ಹೊತ್ತು ದೇವರ ಸಂದೆ ಪ್ರಾರ್ಥನೆ ಮಾಡಿ ಹೋರಾಟ ಮಾಡಿ ಪ್ರಾರ್ಥನೆ ಮಾಡುವಾಗ ಪರಲೋಕದಲ್ಲಿ ಸಿಂಹಾಸನ ಕೂತ್ಕೊಂಡ ತಂದೆಯ ಬಲ್ಲೆ ಕೂತ್ಕೊಂಡು ಯೇಸು ಕ್ರಿಸ್ತನು ಎಷ್ಟು ಗಂಟೆ ಹೊತ್ತು ಇಲ್ಲಿ ಪ್ರಾರ್ಥನೆ ಅಷ್ಟು ನಿಮಗೋಸ್ಕರ ಅಲ್ಲಿ ತಂದೆಯ ವಿಜ್ಞಾಪನೆ ಮಾಡಿಕೊಂಡು ಆತನ ನಿಮಗೆ ಶಕ್ತಿಯನ್ನು ಆತನ ಕೃಪೆಯನ್ನು ಆತನ ವಿಷಯದ ದಯೆಯನ್ನು ವಿಷಯದ ಕರುಣೆಯನ್ನು ವಿಶೇಷ ಬಲವನ್ನು ತನ್ನ ಪವಿತ್ರತ್ನ ಅಭಿಷೇಕವನ್ನು ಕೊಟ್ಟು ನಿಮಗೆ ಎಲ್ಲ ಶೋಧನೆಯಲ್ಲಿ ನೀವು ಪಾಪ ಮಾಡದಂತೆ ಜಯನ ಹೊಂದುವಂತೆ ನಿಮಗೆ ಶಕ್ತಿಯನ್ನು ಕೊಡುತ್ತಾನೆ. ಒಂದು ವೇಳೆ ಪ್ರೇರೆ ನಿಮ್ಮ ಪ್ರಾರ್ಥನೆ ಕಡಿಮೆ ಇರುವುದಾದರೆ ಕಡಿಮೆ ಪ್ರಾರ್ಥನೆ ಮಾಡುವುದಾದರೆ ನಿಮಗೆ ಜಯ ಒಂದು ಆ ಪ್ರಿಯ ದೇವರಾತ್ಮನ ತೋರಿಸಿದ ಅನೇಕ ವಿಷಯಗಳು ಪ್ರಾರ್ಥನೆ ಮಾಡುತ್ತಾರೆ. ಆ ದೇವರ ಪ್ರಾರ್ಥನೆ ಜಾಸ್ತಿ ಅಂದರೆ ಅರ್ಧ ಗಂಟೆ ಅದಕ್ಕೆ ಜಾಸ್ತಿ ಪ್ರಿಯ ಪ್ರಾರ್ಥನೆ ಎಂದರೆ ಮಿನಿಮಮ್ ಒಂದು ಗಂಟೆ ಅದಕ್ಕೆ ಜಾಸ್ತಿ ಆಗಲು ರಾತ್ರಿ ಮಧ್ಯಾಹ್ನ ಪ್ರೇ ಜಾಸ್ತಿ ಜಾಸ್ತಿ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಅಭ್ಯಾಸ ಮಾಡಬೇಕು. ನಿಮ್ಮ ಸಭೆಯೊಂದಿಗೆ ಸೇರಿ ಪ್ರಾರ್ಥನೆ ಮಾಡಬೇಕು. ಈ ರೀತಿಯೂ ಎಷ್ಟು ಪ್ರಾರ್ಥನೆ ಮಾಡ್ತಾರೋ ಪ್ರೇ ಅಷ್ಟು ನಿಮ್ಮ ಆತ್ಮದಲ್ಲಿ ಪವಿತ್ರಾತ್ಮ ಬಹಳ ತುಂಬಲ್ಪಟ್ಟರೆ ಮಾತ್ರವೇ ಈ ಲೋಕದಲ್ಲಿ ನೀವು ಜಯವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ಪ್ರೇರೆ ನಿಮ್ಮ ಕಡಿಮೆ ಪ್ರಾರ್ಥನೆ ಮಾಡುವುದಾದರೆ ನೀವು ಜಯ ಹೊಂದಲಿಕ್ಕೆ ಆಗುವುದಿಲ್ಲ. ಪ್ರೇ ಇದರ ಪುನಃ ಪುನಃ ಹೇಳ್ತೇನೆ, ಈ ಲೋಕದಲ್ಲಿ ಪ್ರೇ ಇನ್ನೂ ಅನೇಕ ಕಷ್ಟಗಳು ಬರ್ತಾ ಉಂಟು, ಅನೇಕ ಸಂಕಟಗಳು ಉಂಟು. ಆದರೆ ಹೆದರಬೇಡಿರಿ ಪ್ರೇರೆ, ದೇವರ ಆತ್ಮನು ನಿಮಗೆ ಜಯವನ್ನು ಕೊಡುತ್ತಾನೆ. ಅದು ದೇವರ ಆತ್ಮದಿಂದ ತುಂಬಲು ಪಡಬೇಕಾದರೆ ಅದಕ್ಕೆ ಪ್ರಾರ್ಥನೆ ಅತಿ ಅಗತ್ಯ. ಎಷ್ಟು ಪ್ರಾರ್ಥನೆ ಮಾಡ್ತಾರೆ ಅಷ್ಟು ದೇವರ ಆತ್ಮ ತುಂಬಲು ಪಡುತ್ತದೆ, ಅಷ್ಟು ನಿಮಗೆ ಶಕ್ತಿ ಸಾಮರ್ಥ್ಯ ದೇವರು ಕೊಡುತ್ತಾನೆ. ಕಡಿಮೆ ಪ್ರಾರ್ಥನೆ ಮಾಡಿದರೆ ನಿಮಗೆ ಕಡಿಮೆ ಬಲ ಹೊಂದಿರಿ, ಅದು ಸ್ವಲ್ಪವೇ ಸಮಯ ಸಾಕು. ಅದಕ್ಕೆ ನೀವು ಜಾಸ್ತಿ ಪ್ರಾರ್ಥನೆ ಮಾಡಿ ದೇವರ ಆತ್ಮನ ಎಲ್ಲದರೂ ನಿಮಗೆ ಜಯವನ್ನು ಕೊಡುತ್ತಾನೆ. ಪ್ರೇ ಯಾಕೆ ಆ ರೀತಿ ಪ್ರಾರ್ಥನೆ ಮಾಡಬೇಕು ನಾನು ನೋಡುವ ಪ್ರೇ ಎಪಿಸದವರಿಗೆ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ 10-13 ಎಫೆಸಿಯನ್ಸ್ ಚಾಪ್ಟರ್ 6:10-13. ಕಡೆ ಮಾತೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ದಯ ಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರ ಸಂಗಡವಲ್ಲ, ರಾಜೂತಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೀರ್ಯಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದ್ದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರ ದಯ ಪಾಲಿ ಸರ್ವ ಆಯುಧವನ್ನು ತೆಗೆದುಕೊಳ್ಳಿರಿ. ಪ್ರಿಯಪ್ಪಾಲುತ್ತೇನೆ, ಕಡೆ ಮಾತೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಾಸನಗಂಡು ಬಲಗೊಳ್ಳಿ. ಯಾಕಂದರೆ ಬರೇ ಇದು ಕಡೆಯ ದಿವಸಗಳಾಗೆ ಅದೇ ಸಹಿತ ನಾನಾ ವಿಧದ ತಂತ್ರೋಪಾಯಗಳನ್ನು ದೇವರ ಮಕ್ಕಳ ವಿರುದ್ಧವಾಗಿ ನಾನಾ ರೀತಿಯ ಕುಯ್ಯಗಳನ್ನು ನಾನಾ ರೀತಿಯ ತಂತ್ರೋಪಾಯಗಳನ್ನು ನಾನಾ ರೀತಿಯ ಆಯುಧಗಳನ್ನು ಆತನು ನಾನಾ ರೀತಿಯ ಬಾಣಗಳನ್ನು ಆತನು ದೇವರ ಮಕ್ಕಳ ವಿರುದ್ಧ ಬಿಸಾಡುತ್ತಾ ಇದ್ದಾನೆ ಎಂಬುದಾಗಿ ಅಪ್ಪನ್ನು ಮುಂಚಿತವಾಗಿ ಹೇಳ್ತಾನೆ. ಕಡೆಯ ಮಾತೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿ ಆಶ್ರಯ ಬಲ ಆಗದೆ ಬರೀ ಈ ಕತ್ತನನ್ನು ಅದು ಅತ್ಯಧಿಕ ಶಕ್ತಿ ಆಶ್ರಯಿಸಿಕೊಳ್ಳಬೇಕಾದ್ರೆ ಪ್ರಾರ್ಥನೆ ಬೇಕು. ಬರೀ ಕಡಿಮೆ ಪ್ರಾರ್ಥನೆ ಮಾಡಿದರೆ ಕಡಿಮೆ ಬಲ, ಜಾಸ್ತಿನೂ ಪ್ರಾರ್ಥನೆ ಮಾಡಿದರೆ ನಿಮ್ಮ ಆತ್ಮದಲ್ಲಿ ಪವಿತ್ರತ್ನ ಬಲವು ಆತನ ಅಭಿಷೇಕ ತೊಳಪಟ್ಟರೆ ಮಾತ್ರವೇ ನೀವು ಈ ಅಂಧಕಾರದ ದುರಾತ್ಮಗಳನ್ನು ಹೋರಾಟ ಮಾಡಿಕೊಂಡು ಅದಿಮೂಲವಾಗುತ್ತದೆ. ಕಠಿಣ ಯುದ್ಧ ನಡುವಿದ್ದರೆ ಸೈತಾನ ಪ್ರೇ ಕಠಿಣವಾಗಿ ನಿಮ್ಮ ವಿರುದ್ಧ ಯುದ್ಧ ಮಾಡುವಾಗ ನೀವು ಅಲ್ಲಿ ಅಪ್ಪ ಕಠಿಣ ಯುದ್ಧ ನಡೆಯುವುದರಲ್ಲಿ ಮಾಡಬೇಕಾದ್ದನ್ನು ಮಾಡಿ ಜಯಶಾಲಿಗೆ ನಿಲ್ಲುವುದಕ್ಕೆ ಶಕ್ತರಾಗುವುದು ದೇವರ ದಯಾಪಾಲ ಸರ್ವ ಆಯುಧವನ್ನು ಧರಿಸಿಕೊಳ್ಳಿರಿ ಎಂದು ಹೇಳ್ತೇವೆ. ಹಾಗೆ ಪ್ರೇ ದೇವರು ಇವತ್ತು ಈ ಲೋಕದಲ್ಲಿ ಸೈತಾನ ಪ್ರೇ ಈ ಲೋಕದ ಕಷ್ಟ ತರುವುದು, ಸಂಕಟ ತರುವುದು, ವ್ಯಾಧಿ ತರುವುದು, ಬಡತನ ತರುವುದು, ಕೊರತೆ ತರುವುದು, ಪ್ರೇ ಇದೆಲ್ಲ ಸೈತನ ಕೆಲಸವಾಗಿದೆ. ಹಾಗೆ ದೇವರು ಎಂದಿಗೂ ಕೆಟ್ಟದಕ್ಕೆ ಆತನು ಕಾರಣಲ್ಲ, ದೇವರು ಒಳ್ಳೆಯವನು ಆಗಿದ್ದಾನೆ. ಪ್ರೇ ಇವತ್ತು ನೀವು ಅನೇಕ ದೇವರ ಮಕ್ಕಳು ಕಷ್ಟ ಬಂದಿರೋ ಕೂಡಲೇ ದೇವರಿಗೆ ಗುಣಗುಟ್ಟುತ್ತಾರೆ. ಪ್ರೇ ಎಂದಿಗೂ ದೇವರಿಗೆ ಗುಣಗುಟ್ಟಬೇಡ್ರಿ, ದೇವರು ಒಳ್ಳೆಯವನಾಗಿದ್ದಾನೆ, ಆತ ಒಳ್ಳೆಯದನ್ನೇ ಕೊಡುವನಾಗಿದೆ. ಆದರೆ ನಿಮಿತ್ತ ನೋಡಬೇಕು ಕಷ್ಟ ತರುವುದು ದೇವರಲ್ಲ ಸಹಿತ. ಅದಕ್ಕೆ ನಾವು ನೋಡೋ ಪ್ರೇ ಯೋಹಾನನ ಸುವಾರ್ತೆ 10:10 ಜಾನ್ ಗಾಸ್ಪೆಲ್ 10:10. ಕಲ್ಲನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಲು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವೂ ಇರಬೇಕಾದರೂ
ಅದು ಸಮೃದ್ಧಿ ಇರಬೇಕೆಂದು ಬಂದೆನು. ಇಲ್ಲಿ ಅತಿ ಸ್ಪಷ್ಟ ಯೇಸುಕ್ರಿಸ್ತನೆ ಕಲ್ಲವನು ಅಂದರೆ ಸೈತಾನಿಗೆ ಯೇಸುಕ್ರಿಸ್ತ ಕಲ್ಲವನು ಅಂತ ಹೆಸರು. ಈ ಕಲ್ಲವನು ಅಂತ ಸಹಿತ ಬಂದು, ಯಾಕಂದರೆ ಆತನ ಬಂದ ಒಂದೇ ಉದ್ದೇಶ ನಿಮ್ಮನ್ನು ಅಂದರೆ ಈ ಲೋಕದಲ್ಲಿ ಯಾಕೆ ಕಷ್ಟ ಸಂಕಟ ಬರ್ತದೆ ಸೈತನಿಗೆ ಗೊತ್ತುಂಟು. ಯೇಸುಕ್ರಿಸ್ತನ ಬರೋಣ ಅತಿ ಬೇಗನುಂಟು ಎಂಬುದೆ. ಅದಕ್ಕೆ ಆತನು ಪ್ರೇರೇ ನಿಮ್ಮನ್ನು ಅಂದರೆ ಆತನು ಕಲ್ಲನ್ನು ಆಗಿದ್ದಾನೆ. ಆತನು ಬಂದು ಕಳ್ಳತನ ಮಾಡಿದ್ದೆ ನಿಮ್ಮ ಆರೋಗ್ಯ ನಿಮ್ಮ ಆಶೀರ್ವಾದ ಅದು ಕಳ್ಳತನ ಮಾಡಲಿಕ್ಕೆ ಬಂದೇನೆ. ಆತನ ಹಾಲು ಮಾಡಲಿಕ್ಕೆ ಬಂದೆ. ಆತನ ನಾಶ ಇದೆಲ್ಲ ಕೆಲಸ ಪ್ರೇ ಎದ್ದೆಲ್ಲ ಈ ಲೋಕದ ಆಗುವ ಕಟ್ಟ ಸಂಗತಿಗಳು ಅದು ದೇವರಿಂದಲ್ಲ ಅದು ಸೈತನಿಂದ ಬಂದಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಈ ಸೈತಾನಿಗೆ ಅನುಮತಿ ದೇವರು ಕೊಟ್ಟಿದ್ದಾನೆ. ಆದರೆ ದೇವರು ಇದೇ ಕಾರಣ ಅಲ್ಲ, ಸೈತಾನನು ದೇವರ ಅನುಮತಿ ಪಡೆದುಕೊಂಡು ನಿಮ್ಮ ನಂಬಿಕೆಯನ್ನು ಶೋಧನೆ ಮಾಡೋದಕ್ಕೆ ಈ ಸೈತಾನ ಪ್ರೇ ನಾನಾ ವಿಧ ಕಷ್ಟಗಳು ಬಂದಿರುವಾಗ ನೀವು ಪ್ರೇರೆ ದೇವರಿಗೆ ಗುಣಗುಟ್ಟ ಬೇಡಿರಿ, ದೇವರ ಹತ್ತಿರಕ್ಕೆ ಬಂದಿರಿ. ಎಷ್ಟು ದೇವರನ್ನು ಪ್ರಾರ್ಥನೆ ಮಾಡಿದಾಗ ದೇವರು ಈ ಸೈತನ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರವಾಗಿ ಸೈತನ ಬಾಣಗಳನ್ನು ಸೈತನ ಆಯುಧನ ಮುರಿದಕ್ಕೋಸ್ಕರವಾಗಿ ನಿಮ್ಮ ಆತ್ಮದಲ್ಲಿ ಪವಿತ್ರ ಬಲವನ್ನು ತುಂಬಿಸ್ತಾನೆ. ಆಗ ಪವಿತ್ರ ಬಲ ತುಂಬಲು ಪಡುವಾಗ ನೀವು ಸರ್ವ ಆಯುಧ ಧರಿಸಿಕೊಂಡು ಯುದ್ಧ ಮಾಡಿಕೊಂಡು ಆ ಸೈತನ ಸೋಲಿಸಿಕೊಂಡು ಜಯವನ್ನು ಹೊಂದಲಿಕ್ಕೆ ನಿಮಗೆ ಸಾಧ್ಯವಾಗುತ್ತದೆ. ಬರೇ ಒಂದೇ ವೇಳೆ ನೀವು ಕಡಿಮೆ ಪ್ರಾರ್ಥನೆ ಮಾಡಿ ಪುನಃ ಪುನಃ ನಾಡ್ತೇನೆ, ಕಡಿಮೆ ಪ್ರಾರ್ಥನೆ ಮಾಡಿದರೆ ನೀವು ಜಯವನ್ನು ಹೊಂದಾಗಬೇಕು. ಎಂದಿಗೂ ಇವತ್ತಿನಿಂದ ಪ್ರೇರೇ ನೀವು ನಿರ್ಧಾರ ಮಾಡಿರಿ, ಎಟ್ಲೀಸ್ಟ್ ಒಂದು ಗಂಟೆ ಆದರೂ ವ್ಯಕ್ತಿಗ ಪ್ರಾರ್ಥನೆ ಮಾಡಿ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಮತ್ತು ಆ ಒಂದು ಗಂಟೆ ಪ್ರಾರ್ಥನೆ ಬರೀ ಜಾಸ್ತಿ ಮಾಡ್ತಾ ಬಂದಿರಿ, ಕಡಿಮೆ ಮಾಡಬೇಡಿ, ಜಾಸ್ತಿ ಮಾಡ್ತಾ ಬಂದಿರಿ. ಪ್ರೇ ಕುಟುಂಬವಾಗಿ ಪ್ರೇಯರ್ ಮಾಡಿ, ಪ್ರತಿ ಆದ್ಯ ನಮ್ಮ ಸಭೆಯಿಂದ ಸೇರಿ ಪ್ರೇಯರ್ ಮಾಡಿರಿ. ಸಭೆಯಲ್ಲಿ ದೇವರ ಸೇವಕರು ಉಪವಾಸ ಪಾತ್ರ ಉಪವಾಸದಿಂದ ಇರೋದು ಎಷ್ಟು ಪ್ರಾರ್ಥನೆ ಮಾಡಿದರು ಅಷ್ಟು ಬಲ ಹೊಂದುತ್ತೀರಿ. ಆಗ ಸೈತನ ಕೆಲಸಗಳು ಲಯವಾಗ್ತವೆ. ಯೇಸುಕ್ರಿಸ್ತ ಬಂದದು ಸಮೃದ್ಧಿಯದ ಜೀವಿತವನ್ನು ಸಮೃದ್ಧಿಯ ಆಶೀರ್ವಾದ ಕೊಡಲಿಕ್ಕೆ ಬಂದಿದ್ದಾನೆ. ಇನ್ನು ಎಕ್ಸಾಂಪಲ್ ನೋಡ್ತೇವೆ ಪ್ರೇ, ಯಾಕೋಬನ ಪಡೆದ ಪತ್ರಿಕೆ 1:17-18 ವಾಕ್ಯ, ಜೇಮ್ಸ್ ಚಾಪ್ಟರ್ 1:16-18 ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡಿರಿ. ಎಲ್ಲ ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರ್ತವೆ. ಆತನಲ್ಲಿ ಸಂಚಲತವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಹಾಗಾದರೆ ಇವತ್ತು ನೋಡ್ತೇವೆ ದೇವರಿಂದ ಬರುವುದು ಒಳ್ಳೆಯ ದಾನಗಳು ಆಶೀರ್ವಾದಗಳು ವಿನ ದೇವರ ಯಾವ ಕೆಟ್ಟದ್ದು ಬರುವುದಿಲ್ಲ. ಪ್ರೇರೆ ಅದು ಕೆಟ್ಟದ್ದನ್ನು ತರುವುದು, ಶೋಧನೆ ತರುವುದು, ರೋಗಗಳನ್ನು ತರುವುದು, ಮರಣವನ್ನು ತರುವುದು, ಬಡತನ ಇದೆಲ್ಲ ಸೈತನ ಆಗಿದೆ. ಅದಕ್ಕೋಸ್ಕರ ಪ್ರೇರೆ ಈ ಸೈತನನ್ನು ನೀವು ಎದುರಿಸಬೇಕು, ಸೈತನ ಈ ಆಯುಧಗಳನ್ನು ಮುರಿದಾಗಬೇಕು. ಬೇಕು ಪ್ರೇರೆ ಪ್ರಾರ್ಥನೆ ಜೀವಿತ. ಹಾಗೆ ಪ್ರಾರ್ಥನೆ ಮಾಡುವಾಗ ಆ ಪರಲೋಕದಲ್ಲಿ ತಂದೆಯ ಬಳಿ ಕುಳಿತು ಯೇಸುಕ್ರಿಸ್ತನು ನಿಮಗೋಸ್ಕರ ವಿಜ್ಞಾಪನೆ ಮಾಡ್ತಾನೆ, ಮತ್ತು ಆತನು ನಿಮಗೆ ತನ್ನ ಆತ್ಮನನ್ನು ತುಂಬಿಸ್ತಾನೆ. ಅದೇವರ ಆತ್ಮನನ್ನು ತುಂಬಲು ಪಡುವಾಗ ಆ ಪವಿತ್ರ ಆತ್ಮನು ನಿಮ್ಮಲ್ಲಿದ್ದುಕೊಂಡು ಎಲ್ಲದರಲ್ಲಿ ಜಯವನ್ನು ನಿಮಗೆ ಕೊಡುವನು ಆಗಿದ್ದಾನೆ ಎಂಬುದನ್ನು ಇಲ್ಲ ನೋಡುತ್ತೇವೆ ಪ್ರೇರೆ. ಹಾಗಾದರೆ ಈ ರೀತಿ ಜಯವನ್ನು ಹೊಂದಬೇಕಾ ಪ್ರಾರ್ಥನೆ ಜಾಸ್ತಿ ಬೇಕಾಗುತ್ತೆ. ಪ್ರಾರ್ಥನೆ ಇಲ್ಲದೆ ಜಯವನ್ನು ಹೊಂದಲಿಕ್ಕೆ ನಿಮಗೆ ಅಸಾಧ್ಯವಾಗ್ತದೆ ಪ್ರೇರೆ. ಲೂಕನು ಬಿಟ್ಟು ಸುವಾರ್ತೆ 22 31 ವಾಕ್ಯ, ಲೂಕ್ ಗಾಸ್ಪೆಲ್ ಚಾಪ್ಟರ್ 22:31. ಶಿಮೋನನೇ ಶಿಮೋನನೇ, ನೋಡು ಸೈತಾನನು ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪನೆ ಕೇಳಿಕೊಂಡನು. ಇಲ್ಲಿ ನೋಡ್ತಾ ಅತಿ ಸ್ಪಷ್ಟವಾಗಿ ಯೇಸುಕ್ರಿಸ್ತನು ಶಿಮೋನ ಹೇಳ್ತಾನೆ, ಶಿಮೋನನೇ ಶಿಮೋನನೇ ನೋಡು ಸೈತಾನನು ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪನೆ ಕೇಳುವಾಗಿದೆ. ಇವತ್ತು ಪ್ರೇ ಸೈತಾನನು ಯೇಸುಕ್ರಿಸ್ತನ ಅಪ್ಪನೆ ಪಡೆದುಕೊಂಡು ದೇವರ ಮಕ್ಕಳ ವಿರುದ್ಧವಾಗಿ ನಾನಾ ರೀತಿಯ ಕುತಂತ್ರಗಳನ್ನು ನಾನು ಕಷ್ಟಗಳು ಬರ ಮಾಡಿದೆ. ಅದಕ್ಕೋಸ್ಕರ ಈ ಸೈತನನ್ನು ದೇವರ ಹತ್ತಿರ ಅಪ್ಪನೆ ಪಡೆದುಕೊಳ್ಳಬಾರದಾದರೆ ಇಮಿಡಿಯೇಟ್ಲಿ ನಿಮ್ಮ ಪಾಪನ ಒಪ್ಪಿಕೊಳ್ಳಬೇಕು, ಪಾಪನ ಅರಿಕೆ ಮಾಡಬೇಕು, ಮತ್ತು ಪಾಪದ ಜೀವಿತನ ಬಿಟ್ಟು ಬಿಡುವುದಾದರೆ ಸೈತನಿಗೆ ಅಪ್ಪನೆ ದೇವರು ಕೊಡುವುದಿಲ್ಲ. ಅದು ಅಪ್ಪನೆ ಕೊಡುವುದು ಯಾಕಂದರೆ ನಿಮ್ಮ ಪಾಪವಿಲ್ಲದರೆ ಅಲ್ಲಿ ಸೈತನ ನಿಮ್ಮನ್ನು ಅಟ್ಯಾಕ್ ಮಾಡಿ ಅವನಿಗೆ ಆಗುವುದಿಲ್ಲ. ಅದಕ್ಕೆ ಪಾಪವನ್ನು ಅರಿಕೆ ಮಾಡುವುದು ಅದು ಬಿಟ್ಟು ಬಿಡು ಅತಿ ಅಗತ್ಯವಾಗಿದೆ. ಅದಕ್ಕೆ ನಾನು ದೇವರ ವಾಕ್ಯ ನೋಡೋಪ್ರೆ 1 1:8-9 ವಾಕ್ಯ, 1:8-9. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಕಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಸಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಪ್ರಿಯ ಯೋನೇತನೆ, ನಮ್ಮಲ್ಲಿ ಪಾಪ ಇಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ಮೋಸಪಡಿಸಿಕೊಳ್ಳುತ್ತೇವೆ, ಸತ್ಯ ನಮ್ಮಲ್ಲಿಲ್ಲ. ಅದಕ್ಕೋಸ್ಕರ ದಿನಾಲು ಪ್ರೇರೆ ಪ್ರಾರ್ಥನೆ ಮಾಡಿದ ಹಾಗೆ
ಕೂಡಲೇ ವಾಕ್ಯನ ಓದುವವರಾಗಬೇಕು, ವಾಕ್ಯ ಧ್ಯಾನಿಸುವವರಾಗಬೇಕು. ಅದ ಪ್ರಾರ್ಥನೆ ಮಾಡೋ ಮೊದಲು ಹೇಗೆ ನಿಮಗೆ ಸಾಧ್ಯ ಒಂದೇ ಪ್ರಾರ್ಥನೆ ಮಾಡೋ ಮೊದಲು ವಾಕ್ಯನ ಓದಿರಿ. ನಂತರ ವಾಕ್ಯ ಓದುವಾಗ ವಾಕ್ಯ ಧ್ಯಾನಿಸುವಾಗ ಪ್ರೇ ನಿಮ್ಮ ಜೀವಿತ ಪಾಪ ಉಂಟು ಕೊತ್ತ ಇಮಿಡಿಯೇಟ್ ಪಾಪ ಒಪ್ಪಿಕೊಳ್ಳಿರಿ, ಅರಿಕೆ ಮಾಡಿರಿ, ತಡ ಮಾಡಬೇಡಿ. ತಡ ಮಾಡಿದ ಕೂಡಲೇ ಆ ಸೈತನ್ನು ದೂರು ಕೊಡದೆ ಅವನು ದೂರು ಕೊಡ ಅವಕಾಶ ಕೊಡದೆ ಲಿಯೋ ಅಂತಾನೆ. ನಮ್ಮಲ್ಲಿ ಪಾಪ ನಿಲ್ಲದೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ತೇವೆ ಸತ್ಯವನ್ನಿಲ್ಲ. ಆದರೆ ನಮ್ಮ ಬಳ ಒಪ್ಪಿಕೊಂಡು ಅರಿಕೆ ನಿಮ್ಮ ಪಾಪನ್ನು ಒಪ್ಪಿಕೊಳ್ಳಬೇಕಾದರೆ ದರ ವಾಕ್ಯ ನಿಮ್ಮಲ್ಲಿದ್ದರೆ ಮಾತ್ರವೇ, ದರ ವಾಕ್ಯ ಧ್ಯಾನ ಮಾಡಿದರೆ ಮಾತ್ರವೇ ನೀವು ಪಾಪಿಯನ್ನು ಒಪ್ಪಿಕೊಳ್ಳುತ್ತೇವೆ. ಇವತ್ತು ಅನೇಕ ದಿನ ಮಕ್ಕಳು ಬರೇ ಕಷ್ಟಕ್ಕೆ ಸಂಕಟಕ್ಕೆ ಒಳಪಡಲೆ ಕಾರಣವೆಂದರೆ ಅವರು ಯೇಸು ನಂಬಿದ ನಂತರ ನೀನು ನಿಮ್ಮಲ್ಲಿ ನಂತರ ಅದು ನಾನೇ ನೀತಿವಂತನು, ನನ್ನಂಥ ನೀತಿವಂತನು, ನನ್ನ ತಪ್ಪು ಯಾರೂ ಇಲ್ಲ ಎಂಬುದಾಗಿ ಅವರು ಭಾವಿಸಿಕೊಂಡು ಅವರು ಯಾವ ಪಾಪಗಳು ಮಾಡಿದ್ರು ಸಹ ಅವರು ಪಾಪದ ಒಪ್ಪಿಕೊಳ್ಳುವುದಿಲ್ಲ, ನಾನು ನೀತಿವಂತನು, ನಾನು ಪರಿಚಯ ಮುಂದೆ ಆ ಒಂದು ಆ ರೀತಿ ಹೋಗ್ತಾರೆ. ದಿನ ದಿನ ಅವರು ಮಾಡೋ ಪಾಪದ ಬಗ್ಗೆ ಅವ್ರಿಗೆ ಗಮನ ಕೊಡಿದ್ರೆ ಅದಕ್ಕೋಸ್ಕರ ಅಂಥ ದೇವರ ಮಕ್ಕಳು ಅನೇಕ ಕಷ್ಟದಲ್ಲಿ ಅನೇಕ ಸಂಕಟದಲ್ಲಿ ಬೀಳುತ್ತಾರೆ. ಅದು ದೇವರ ಆತ್ಮ ಹೇಳ್ತೇನೆ, ಈ ಸೈತನ ತರುವ ಕಷ್ಟ ಸಂಕಟ ಜಯ ಹೊಂದೇ ಬೇಕಾ ಪ್ರೇ? ಆ ಸೈತನ ನಿಮ್ಮನ್ನು ಅಟ್ಯಾಕ್ ಮಾಡಿದಾಗ ದೇವರು ನಿಮ್ಮನ್ನು ಕಾಪಾಡಬೇಕಾ? ಹಾಗಾದರೆ ಪ್ರೇ ದಿನಾಲು ವೈಯಕ್ತಿಕವಾಗಿ ಪ್ರಾರ್ಥನೆ ಅತಿ ಹೆಚ್ಚಾಗಿ ಮಾಡಿ, ಅತಿ ದೇವರ ಆಕಡೆ ಓದಿ ಧ್ಯಾನ ಮಾಡಿರಿ. ಮತ್ತು ಧ್ಯಾನ ಮಾಡಿದರೆ ಮಾತ್ರವೇ ನಿಮ್ಮಲ್ಲಿ ಪಾಪ ಉಂಟು ಮೇಲೆ ತೋರಲ್ಪಡ್ತದೆ. ಕೂಡಲೇ ಪಾಪ ಒಪ್ಪಿಕೊಂಡು ಅರಿಕೆ ಮಾಡಿರಿ. ಹಾಗೆ ರಕ್ತವನ್ನು ತೊಳೆದು ಶುದ್ಧೀಕರಿಸುವಾಗ ಅಲ್ಲಿ ಸೈತನಿಗೆ ನಿಮಗೆ ಅಟ್ಯಾಕ್ ಮಾಡಲಿಕ್ಕೆ ಅನುಮತಿ ತೆಗೆದುಕೊಳ್ಳಿಕ್ಕೆ ಅವನಿಗೆ ಅಸಾಧ್ಯವಾಗ್ತದೆ. ಮತ್ತು ದೇವರು ನಿಮ್ಮನ್ನು ಕಾಪಾಡುತ್ತಾನೆ, ದೇವರು ನಿಮಗೆ ಜಯವನ್ನು ಕೊಡುತ್ತಾನೆ. ಬರೇ ಒಂದು ನಿಮ್ಮ ನಂಬಿಕೆಗೆ ಅದು ಬರಬಹುದು, ಇದೆ ದೇವರ ಜಯವನ್ನು ಕೊಡುವನಾಗಿದೆ. ಅದು ಇನ್ನೊಂದು ಎಕ್ಸಾಂಪಲ್ ನೋಡಿದೆ ಬರೇ ಒಂದು ಯೋನಬಳ ಪತ್ರಿಕೆ ಎರಡನೇ ಅದಿಲಿ ಒಂದು ಮತ್ತು ಎರಡನೇ ವಾಕ್ಯ, ಫಸ್ಟ್ ಜಾನ್ ಚಾಪ್ಟರ್ ಟೂ ವರ್ಸ್ 1 and 2. ನನ್ನ ಪ್ರಿಯರದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಲಿಯಲ್ಲಿ ನೀತಿವಂತನಿಂದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಅದು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡ್ತಾನೆ. ಇಲ್ಲಿ ಯೋನ್ ಹೇಳ್ತಾನೆ, ನನ್ನ ಪ್ರಿಯ ಮಕ್ಕಳೇ, ನೀವು ಪಾಪ ಮಾಡಿದ ಈ ಮಾತು ಬಾಕಿದ ಪ್ರೇರೆ, ನೀವು ಪಾಪ ಮಾಡದಂತೆ ಪ್ರೇರೆ ಪಾಪ ಜಯ ಹೊಂದಬೇಕಾದರೆ ನೀವು ಪ್ರಾರ್ಥನೆ ಮಾಡಬೇಕು. ಒಂದೇ ಪ್ರಾರ್ಥನೆ ಒಂದರಲ್ಲಿ ಏನಂತಾನೆ, ನೀವು ಪಾಪ ಮಾಡಿದ ಕೂಡಲೇ ದೇವರ ಹತ್ರ ಬರಬೇಕು, ಸಮಯ ಕೇಳಬೇಕು. ಮತ್ತು ದೇವರ ಹತ್ರ ಸಮಯ ಕೇಳಿದ್ದಾರೆ ಪ್ರೇರೆ, ಅಲ್ಲಿ ಯೇಸು ಕ್ರಿಸ್ತನು ತಂದೆಯ ಬಲಗಡೆಯಲ್ಲಿ ನಿಮ್ಮ ವಿಜ್ಞಾಪನೆ ಮಾಡಿ ಆ ಪಾಪದ ಶಿಕ್ಷೆ ಬರದಂತೆ ನಿಮಗೆ ತಡೆಯುತ್ತಾನೆ. ಒಂದು ವೇಳೆ ನೀವು ಪಾಪ ಮಾಡಿಕೊಂಡು ಆ ಪಾಪಕ್ಕೆ ಪ್ರಸಾದ ಪಡೆದಿರುವುದಾದರೆ ಅಲ್ಲಿ ಸೈತಾನನು ಅನುಮತಿ ಪಡೆದುಕೊಳ್ಳುತ್ತಾನೆ. ಮತ್ತು ಆತನು ನಿಮ್ಮನ್ನು ಪ್ರೇರೆ ನಾನಾ ವಿಧ ಕಷ್ಟಗಳಿಂದ ಸಂಕಟಗಳಿಂದ ವೇದನೆಗಳಿಂದ ಬಾಧಿಸ್ತಾನೆ. ಆದರೆ ಆತನಿಗೆ ಅವಕಾಶ ಸಿಗಬಾರದರೆ ಇಲ್ಲಿ ಯೋವನ್ ಹೇಳ್ತಾನೆ, ನನ್ನ ಪ್ರಿಯದ ಮಕ್ಕಳೇ, ನೀವು ಪಾಪ ಮಾಡಿದ ಮಾತನ್ನು ನಿಮಗೆ ಬರೀತೇನೆ. ಯಾವನದ ಪಾಪ ಮಾಡಿದರೆ ಕೂಡಲೇ ಪ್ರೇರೆ ಬರಬೇಕು, ದೇವ ನನ್ನ ಪಾಪ ಮಾಡಿದ್ದೇನೆ, ನಾನು ಕ್ಷಮಿಸಿದೇವ, ಈ ನನ್ನ ಪಾಪಗಳನ್ನು ಶಿಕ್ಷೆ ಕೊಡಬೇಡ, ಇನ್ನು ಮುಂದೆ ನಾ ಪಾಪದನ್ನು ಬಿಟ್ಟು ಬಿಡ್ತೇನೆ ಎಂಬುದಾಗಿ ದೇವರತ್ತ ಪ್ರಾರ್ಥನೆ ಮಾಡೋದರೆ ಯೇಸು ಕ್ರಿಸ್ತನು ನಿಮಗೋಸ್ಕರ ಸಹಾಯಕನಾಗಿದ್ದಾನೆ. ಆತ ನಿಮಗೋಸ್ಕರ ಅಲ್ಲಿ ತಂದೆಯ ಬಲೆಗಳಲ್ಲಿ ಅದು ವಿಜ್ಞಾಪನೆ ಮಾಡ್ತಾನೆ. ಮತ್ತೆ ಹೇಳ್ತಾನೆ, ನೋಡಿ ನನ್ನ ಮಗನು ಪಾಪ ಒಪ್ಪಿಕೊಂಡಿದ್ದಾನೆ, ಅರಿಕೆ ಮಾಡಿದ್ದಾನೆ, ಆ ರಕ್ತ ಪಾಪ ಶುದ್ಧೀಕರಿಸಿ ಮಾತ್ರ ಅಲ್ಲ, ಆ ದೇವರ ಕೋಪ ಬರದಂತೆ, ಆ ಶಿಕ್ಷೆ ಬರದಂತೆ, ಆ ಸೈತನಿಗೆ ಅಪ್ಪಣೆ ಕೊಡದಂತೆ ಯೇಸು ಕ್ರಿಸ್ತನ ತಡೆಗಟ್ಟುತ್ತಾನೆ ಎಂಬುದಾಗಿ ಅರ್ಥವಾಗಿದೆ. ಈ ರೀತಿ ನೀವು ಜೀವಿಸುತ್ತಾದೆ ಪ್ರೇ, ಯಾವ ಕಷ್ಟಗಳು ಸಂಕಟಗಳು ಬಂದರೂ ನೀವು ಯಾವುದಕ್ಕೆ ಎದುರುದಿಲ್ಲ, ನೀವು ಅದರ ಜಾಯನ ಒಂದು ದೇವರು ಕೃಪೆಯನ್ನು ಕೊಡುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಒಂದು ಯೋನಬಲ ಪತ್ರಿಕೆ 5:18. ಫಸ್ಟ್ ಜಾನ್ ಸರ್ 5:18. ದೇವರಿಂದ ಹುಟ್ಟಿರುವವನು ಪಾಪ ಮಾಡಲ್ಲವೆಂಬುದು ನಮಗೆ ಗೊತ್ತಿದೆ. ದೇವರ ಹುಟ್ಟಿದಾತನು ಅವನನ್ನು ಕಾಪಾಡುವನು, ಕೆಡುಕನು ಅವನನ್ನು ಇಡುವುದಿಲ್ಲ. ಇಲ್ಲಿ ಅಂತೇವೆ, ದೇವರಿಂದ ಹುಟ್ಟಿರುವನು ಪಾಪ ಮಾಡೋನಲ್ಲಿ ನಿಮಗೆ ಗೊತ್ತಿದೆ. ಬರೆ ಯಾರು ದೇವರಲ್ಲಿ ಅಂದರೆ ದೇವರ ವಾಕ್ಯವನ್ನು ಯಾರು ಓದುತ್ತಾರೋ, ವಾಕ್ಯ ಧ್ಯಾನ ಮಾಡ್ತಾರೋ, ವಾಕ್ಯ ವಿದ್ಯೆ ಅವರು ದೇವರು ಹುಟ್ಟಿದವರು ಅವರು ಪಾಪ ಮಾಡೋದಿಲ್ಲ. ಯಾಕಂದರೆ ದೇವರ ಹುಟ್ಟಿದವನು ಅವನ ಕಾಪಾಡಿದ ಪ್ರೇ ದೇವರ ವಾಕ್ಯ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. ಎಷ್ಟು ಈ ವಾಕ್ಯ ಓದಿ ಧ್ಯಾನ ಮಾಡಿ ಆ ವಾಕ್ಯ ನಿಮ್ಮಲ್ಲಿ ಇಟ್ಟುಕೊಳ್ಳುತ್ತೀರೋ, ಆ ವಾಕ್ಯ ವಿದ್ಯರಾಗಿದ್ದರೋ, ಈ ದೇವರ ವಾಕ್ಯ ಎಂಬ ಯೇಸು ಕ್ರಿಸ್ತನು ನಿಮಗೆ ಪಾಪವನ್ನು ಮಾಡಲಿಕ್ಕೆ ಆತನು ಬಿಡುವುದಿಲ್ಲ. ಮತ್ತು ಕೆಡುಕನು ಸಹಿತ ನಿಮ್ಮನ್ನು ಹಿಡೀಲಿಕ್ಕೆ ಆತನ ಆಗುವುದಿಲ್ಲ. ನಿಮ್ಮಲ್ಲಿ ಪಾಪ ಇದ್ದರೆ ಮಾತ್ರವೇ ಪ್ರೇರೆ ಸೈತಾನನು ನಿಮ್ಮನ್ನು ಹಿಡಿಯುತ್ತಾನೆ. ಆತನು ತನ್ನ ಆಯುಧ ನಿಮ್ಮ ಮೇಲೆ ಅವನು ಉಪಯೋಗಿಸ್ತಾನೆ. ಮತ್ತು ಆತನು ನಿಮ್ಮನ್ನು ಪ್ರೇರೆ ಆ ದೇವರ ಅನುಮತಿ ಪಡೆದುಕೊಂಡು ಆತನು ಕಷ್ಟ ವೇದನೆಗೆ ತೆಗೆದುಕೊಂಡು ಹೋಗ್ತಾನೆ. ಆದರೆ ಆ ಸೈತಾನನು ಯಾವುದೇ ಬಾಣ ನಿಮಗೆ ತಗಲದಂತೆ ನಿಮ್ಮನ್ನು ಇನ್ನು ಜಯಭರದ ಜೀವಿತ ಜೀವಿಸಬೇಕಾ? ಹಾಗಾದರೆ ಪ್ರೇರೆ
ನೀವು ವಾಕ್ಯವನ್ನು ಮರೆಯಲ್ಲಿ ಇಟ್ಟುಕೊಳ್ಳುವುದು ಅತಿ ಇಂಪಾರ್ಟೆಂಟ್. ವಾಕ್ಯ ವಿಧಿಯಾಗಿದ್ದು ಇಂಪಾರ್ಟೆಂಟ್. ಆವಾಗ ದೇವರು ನಿಮ್ಮನ್ನು ಕಾಪಾಡ್ತಾನೆ ಪಾಪ ಮಾಡದಂತೆ, ಮತ್ತು ಸೈತಾನನ್ನು ನಿಮ್ಮನ್ನು ಹಿಡಿಯಲಿಕ್ಕೆ ಆತ ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಅವನಿಗೆ ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಅವನೊಂದರಲ್ಲಿ ಬಂದವರು ಬರೆ ಏಳುದನ್ನು ಓಡಿ ಹೋಗ್ತಾನೆ, ಯಾಕಂದರೆ ದೇವರು ನಿಮಗೆ ವಾಗ್ದಾನ ಕೊಟ್ಟಿದ್ದಾನೆ. ಐಜಯ 54 ಅಧ್ಯಾಯದಲ್ಲಿ 17 ವಾಕ್ಯ, ಐಜಯ 54:17 ಹೀಗೆ ಹೇಳ್ತದೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ಪ್ರೇರೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಯಾವುದೇ ಒಂದು ರೀತಿಯ ಆಯುಧವನ್ನು ಆತ ನಿಮ್ಮ ಮೇಲೆ ಬಿಸಾಡಿದ್ರು ಸಹ, ಆದರೆ ಇಲ್ಲಿ ನೀವು ವಿಧೇಯರಾಗುವಾಗ, ಪ್ರಾರ್ಥನೆಯಲ್ಲಿ ನಿರತರಾಗುವಾಗ, ವಾಕ್ಯದಲ್ಲಿ ನೀವು ನಿರತರಾಗುವಾಗ, ಈ ವಾಗ್ದಾನ ತೆಗೆದುಕೊಂಡು ನೀವು ಪ್ರಾರ್ಥನೆ ಮಾಡಿದರೆ ಯಾವ ಆಯುಧವು ಯಾವ ಕಷ್ಟವು ನಿಮ್ಮ ಮೇಲೆ ಜಯಿಸುವುದಿಲ್ಲ. ನಂತರ ನಾಯಿ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿ ನಾಲಿಗೆಯನ್ನು ದೋಷನ್ನು ಖಂಡಿಸ್ತೀ. ಪ್ರೇ, ಹೌದು, ಇವತ್ತು ಅನೇಕರು ಪ್ರೇ ನಿಮ್ಮ ವಿರುದ್ಧ ಮಸರದ ಮಾತನ್ನು ಮಾತನಾಡಬಹುದು, ನಿಮಗೆ ಹಾನಿ ಉಂಟು, ನಿಮ್ಮ ಬಗ್ಗೆ ಶಾಪದ ಮಾತನ್ನು ಸಪ್ಪಿಸಬಹುದು, ನಿಮ್ಮ ವಿರುದ್ಧಕ್ಕೆ ಕೆಟ್ಟ ಮಾತುಗಳನ್ನು ಹೇಳಬಹುದು. ಪ್ರೇ, ಅದು ಯಾವ ನಾಲಿಗೆಯೂ ನಿಮ್ಮ ಮೇಲೆ ಜಯ ಹೊಂದಿಲ್ಲ. ನೀವು ಪ್ರಾರ್ಥನೆ ಮುಖಾಂತರ ಇವಾಗ ಅರಿಕೆ ಮಾಡುವ ಅದನ್ನು ನೀವು ಖಂಡಿಸ್ತೀರಿ ಎಂಬುದಾಗಿ ದೇವರಲ್ಲಿ ಹೇಳ್ತಾನೆ. ಮತ್ತು ಈ ಸ್ಥಿತಿಯೇ ಯೌವನ ಸೇವಕರ ಸ್ವಾಸ್ಥ್ಯವು ನಾನು ದಯಪಾಲು ಸದನಪಾಲು ಆಗಿದ್ದಂದು ಅವನು ಅನ್ನುತ್ತಾನೆ. ಪ್ರೇ, ಈ ಒಂದು ಸ್ವಾಸ್ಥ್ಯದ ಕೊಟ್ಟಿದ್ದಾರೆ ಯಾರು ಯಾರು ಪ್ರಾರ್ಥನೆ ಮಾಡುತ್ತಾರೋ, ಯಾರು ಯಾರು ದೇವಕ್ಕೆ ವಿಧರಾಗ್ತಾರೋ ಅವರಿಗೆ ಈ ವಾಗ್ದಾನ ಕೊಟ್ಟಿದ್ದಾನೆ. ಈ ವಾಗ್ದಾನ ದಿನಾಲು ಅದಕ್ಕೆ ಬಿಟ್ಟು ಪ್ರಾರ್ಥನೆ ಮಾಡಿರಿ. ಪ್ರೇ, ಸೈತನು ಯಾವುದೇ ಕಷ್ಟ ಯಾವ ಸಮಯ ತಂದರೂ ಆತನ ಯಾವುದೇ ಆಗಿದ್ರು ನಿಮ್ಮಲ್ಲಿ ಜಯವನ್ನು ಹೊಂದುವುದಿಲ್ಲ. ದೇವರು ನಿಮಗೆ ಜಯವನ್ನು ಕೊಡುತ್ತಾನೆ. ಮತ್ತು ಅಷ್ಟೇ ಅವ್ನು ನಿಮ್ಮ ವಿರುದ್ಧ ಯಾರು ಯಾರು ಪ್ರೇ ಕೆಟ್ಟ ಮಾತನ್ನು ಮಾತನಾಡಬಹುದು, ಸಪಿಸಬಹುದು, ಏನು ಮಾಡಿದ್ರು ಆ ನಾಲಿಗೆ ನಿಮಗೆ ಹಾನಿ ಮಾಡದೆ ದೇವರು ನಿಮ್ಮನ್ನು ಕಾಪಾಡಿ ಸಂರಕ್ಷಿಸುವನಾಗಿದೆ ಎಂದು ನಾವು ಇಲ್ಲಿ ನೋಡ್ತೇವೆ. ಇನ್ನೊಂದು ನಾವು ಪ್ರಾಮಿಸ್ ನೋಡಿದೆ ಪ್ರೇ, ಐಜಯ 59 ಆದ್ಯದಲ್ಲಿ 19 ವಾಕ್ಯ, ಐಜಯ ಚಾಪ್ಟರ್ 59:19, ಈಗಿರಲು ಪಡುವನದವರು ಯೌವನ ನಾಮಕ್ಕೆ ಎದುರುವರು, ಮೂಢನವರು ಆತನ ಮಹಿಮೆಗೆ ಅಂಜುವರು, ಬಿರುಗಾಲಿಯಿಂದ ಒಡಲಪಟ್ಟು ಇಕ್ಕಟ್ಟಿನಲ್ಲಿ ಅರಿಯುವ ತೊರೆಯ ಹಾಗೆ ಆತನ ರಭಸದಿಂದ ಬರುವುದನ್ನಷ್ಟೇ. ಪ್ರೇ, ಇಂಗ್ಲೀಷ್ ಅತಿ ಸ್ಪಷ್ಟ ಉಂಟು. ಇದರ್ಥ ಅಂದರೆ ಪ್ರೇ, ಸೈತಾನನು ಪ್ರೇ ಜಲ ಆದವಪ್ಪ ಅಂದರೆ ಸೈತಾನು ರಭಸವಾಗಿ ಒಂದು ನಿಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದಿರುವಾಗ ಪವಿತ್ರಾತ್ಮನ ಪ್ರೇ ನಿಮ್ಮ ಪರವಾಗಿ ಜಯದ ಧ್ವಜವನ್ನು ತೆಗೆದುಕೊಂಡು ಆತನನ್ನು ಆ ಗುಂಪನ್ನು ಸದರಿಸ್ತಾನೆ ಎಂಬುದೇ ಅರ್ಥವಾಗಿದೆ. ಅದು ಈ ರೀತಿ ಪ್ರೇ ದೇವರು ನಿಮ್ಮ ಸಂಗಡಿ ಇದ್ದುಕೊಂಡು ಆ ಸೈತಾನನ್ನು ಸದರಿಸಬೇಕಾದರೆ ನಿಮ್ಮಲ್ಲಿ ಬೇಕು ಒಂದು ಪ್ರಾರ್ಥನೆ ಬೇಕು. ವಾಕ್ಯ ಓದುವವರಾಗಬೇಕು, ವಾಕ್ಯ ಧ್ಯಾನಿಸುವವರಾಗಬೇಕು, ವಾಕ್ಯ ವಿಧಿರಾಗಿದ್ದರೆ 100% ಪ್ರೇ ಇಲ್ಲೊಬ್ಬ ಏನೇ ಕಷ್ಟ ಇರಲಿ, ಏನೇ ಸಂಕಟ ಇರಲಿ, ಯಾವ ಬಡತನ ಬರಗಳ ಏನೂ ಬರಲಿ, ದೇವರ ಮಕ್ಕಳಾದ ನೀವು ಎಂದಿಗೂ ಸೋತು ಹೋಗುವುದಿಲ್ಲ. ನೀವು ಎಂದಿಗೂ ಭಯ ಪಡುವುದು ಅಗತ್ಯವಿಲ್ಲ. ದೇವರ ಆತ್ಮನು ನಿಮ್ಮಲ್ಲಿದ್ದುಕೊಂಡು ನಿಮಗೆ ಜಯವನ್ನು ಕೊಡುವನಾಗಿದ್ದಾನೆ. ಲಾಸ್ಟ್ ಒಂದು ವಾಗ್ದಾನ ಓದುತ್ತೇನೆ ಪ್ರೇ, ಐಜಯ ಪ್ರವಾದನೆ ಪುಸ್ತಕ 43 ಅಧ್ಯಾಯದಲ್ಲಿ 1-3 ವಾಕ್ಯ, ಐಜಯ ಚಾಪ್ಟರ್ 43:1-3, ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಈಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ, ನಿನ್ನ ಹೆಸರಿದ್ದು ಕರೆದೇನಲ್ಲ, ನೀನು ನನ್ನವನೇ, ನೀನು ಜಲಾರಸನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಣುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಇವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ, ಇಸ್ರಾಯೇಲ್ನ ಸದಮಲ ಸ್ವಾಮಿಯು ಅದ ನಾನು ನಿನ್ನ ರಕ್ಷಕನು. ಪ್ರೇರಿ ನೋಡ್ತೇವೆ, ಇವತ್ತು ಈ ಪ್ರೇರೆ ಲೋಕದಲ್ಲಿ ಯಾವುದೇ ಕಷ್ಟ ಸಂಕಟ ವೇದನೆ ಬಡತನ ಬರಗಾಲ ಏನಿದ್ದರೂ ಪ್ರೇರೆ ನೀವು ದೇವರ ವಾಕ್ಯ ವಿದ್ಯರಾಗ್ತಿರೋ, ಪ್ರಾರ್ಥನೆ ಜಾಸ್ತಿ ಮಾಡುತ್ತಿರೋ ಪ್ರೇರೆ, ದೇವರ ಸಭೆ ಅನ್ನು ತಿಳಿತಿರೋ ಪ್ರೇರೆ, ಒಬ್ಬರ ಸಂಗಡ ಒಬ್ಬರು ಅನ್ನು ತಿಳಿತಿರೋ, ಹಾಗಾದ್ರೆ ದೇವರ ಆತ್ಮನು ನಿಮ್ಮ ಸಂಗಡ ಇದ್ದುಕೊಂಡು ಯಾವುದೇ ಆದ ಸೋದನೆ ಯಾವ ಕಷ್ಟ ಇದ್ದರೂ ಅದು ನಿಮ್ಮ ಸಂಗಡ ಇದ್ದುಕೊಂಡು ಎಲ್ಲದೂ ನಿಮಗೆ ಜೀವನ ಕೊಡುತ್ತಾನೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಹಾಗಾದರೆ ಪ್ರೇ ಯೇಸು ಕ್ರಿಸ್ತನ ನಂಬಿಕೆಡಿರಿ, ಆತನ ಅಂಗೀಕಾರ ಮಾಡಿರಿ, ಆತ ಬಾಕಿ ವಿದ್ಯರಾಗಿರಿ, ಯೇಸು ಕ್ರಿಸ್ತನ ಆತ್ಮನ್ನು ನಿಮ್ಮ ಒಟ್ಟಿಗೆ ಇದ್ದುಕೊಂಡು ಈ ಲೋಕದಲ್ಲಿ ಬಂದು ಎಲ್ಲ ನಿಮಗೆ ಜಾಯಿನ್ ಕೊಡೋನಾಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ಜೀವಿತದಲ್ಲಿ ಉತ್ತೇಜನ ಆಗುವುದರೆ ನಿಮ್ಮ ಸಾಕ್ಷಿ ನಿಮಗೆ ಹೇಳಿ ನಾನು ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಸ್ತೋತ್ರದ ರೀತಿಯನ್ನು ಕೊಂಡಾಡ್ತೇನೆ. ಇಸ್ರಾಯೇಲ್ ಪ್ರತಿಭ ವೀಕ್ಷಕರನ್ನು ದೇವ ನಿನ್ನ ಕೃಪೆ ಅಷ್ಟೇ ಒಪ್ಪಿಸ್ಕೊಳ್ತೇನೆ. ಈ ಲೋಕದಲ್ಲಿ ಬಂದು ಯಾವುದೇ ಸಂಕಟಗಳಲ್ಲಿ ಯಾವುದೇ ವ್ಯಾಧಿಗಳಲ್ಲಿ
ದೇವನ್ನ ಮಕ್ಕಳು ಸೋತು ಹೋಗದೆ ಅದರ ಜವನದ್ದು ಅಂತೆ ದೇವ ಎಲ್ಲ ವೀಕ್ಷಕರನ್ನ ಪವಿತ್ರಾತ್ಮನಿಂದ ತುಂಬಿಸಬೇಕು. ನನ್ನ ಪವಿತ್ರಾತ್ಮನ ಸಹಾಯವನ್ನು ಕೊಡಬೇಕು. ಪ್ರಾರ್ಥನೆ ಮಾಡುವಂತೆ ನಿನ್ನ ಕೃಪೆಯನ್ನು ಕೊಡಬೇಕು. ವಾಕ್ಯ ವಿಧದ ಕೃಪೆ ಕೊಟ್ಟು ದೇವ ಎಲ್ಲ ಸಣ್ಣ ಪ್ರತಿಯೊಬ್ಬರು ಜಯವನ್ನು ಹೊಂದುವಂತೆ ಕೃಪೆಗೆ ನಾನು ಒಪ್ಪಿಸಿಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಸ್ತುತಿ ತಂದ